ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಒಬ್ಬ ಭ್ರಷ್ಟರಾಗಿದ್ದು ಸದ್ಯದಲ್ಲಿ ಜೈಲಿಗೆ ಹೋಗಲಿದ್ದಾರೆ ಎಂದು ರಾಜ್ಯ ಜೆಡಿಎಸ್ ಅಧ್ಯಕ್ಷ ಎಚ್ ವಿಶ್ವನಾಥ್ ತುಮಕೂರಿನಲ್ಲಿ ಭವಿಷ್ಯ ನುಡಿದಿದ್ದಾರೆ. ನಕಲಿ ರಾಷ್ಟೀಯವಾದಿಗಳು ಮತ್ತು ಬಹುತ್ವವಾದಿಗಳ ನಡುವೆ ಲೋಕಸಭಾ ಚುನಾವಣೆ ನಡೆಯುತ್ತಿದೆ ಎಂದು ರಾಜ್ಯ ಜೆಡಿಎಸ್ ಅಧ್ಯಕ್ಷ ಎಚ್ ವಿಶ್ವನಾಥ್ ತಿಳಿಸಿದರು. ತುಮಕೂರಿನಲ್ಲಿ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಎಚ್ ಡಿ ದೇವೇಗೌಡರ ಪರವಾಗಿ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ವಿಶ್ವನಾಥ್ ಅವರು ಮೋದಿ ವಿರುದ್ದ ವಾಗ್ದಾಳಿ ನಡೆಸಿದರು. ಲೋಕಸಭಾ ಚುನಾವಣೆ ಬಗ್ಗೆ ಇಡೀ ಜಗತ್ತೇ ಭಾರತದ ಕಡೆ ನೋಡುತ್ತಿದೆ. ದೇಶದ 130 ಕೋಟಿ ಜನರ ಭವಿಷ್ಯ ಬರೆಯುವ ಈ ಚುನಾವಣೆ ತುಂಬಾ ಮಹತ್ವದ್ದಾಗಿದೆ ಎಂದು ಹೇಳಿದರು. ಪ್ರಧಾನಿ ಮೋದಿರವರ ಆಡಳಿತದ ಬಗ್ಗೆ ಯಾರಾದರೂ ಅಪಸ್ವರ ಎತ್ತಿದರೆ ಅವರಿಗೆ ತಿರುಗುಬಾಣವಾಗಲಿದೆ ಎಂದು ಛೇಡಿಸಿದರು. ಮೋದಿರವರು ದೊಡ್ಡ ಸುಳ್ಳುಗಾರ, ಸುಳ್ಳಿನ ಸರಮಾಲೆಯನ್ನೇ ಹೇಳಿಕೊಂಡು ಬಂದಿದ್ದಾರೆಂದು ವಿಶ್ವನಾಥ್ ಲೆವಡಿ ಮಾಡಿದರು. ಬಿಎಸ್ಎನ್ಎಲ್ ಕ್ರಾಂತಿ ಮಾಡಿದವನು ನಾನು ಎಂದು ಮೋದಿ ಬೊಬ್ಬೆ ಹೊಡೆಯುತ್ತಿದ್ದಾರೆ, ಆದರೆ ಅದನ್ನ ಮಾಡಿದವರು ರಾಜೀವ್ ಗಾಂಧಿ ಎಂದು ಹೇಳಿದರು. ಮೋದಿರವರು ದೇಶಕ್ಕೆ ಏನು ಕೊಡುಗೆ ನೀಡಿದ್ದಾರೆ, ಕರ್ನಾಟಕಕ್ಕೆ ನೀಡಿರುವ ಕೊಡುಗೆ ಏನು ಎಂದು ವಿಶ್ವನಾಥ್ ಪ್ರಶ್ನಿಸಿದರು. ನಾನು ಜೆಡಿಎಸ್ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳ ಪರವಾಗಿ ಅವರಿಗೆ ಅಭಿನಂದನೆ ಮಾಡುವುದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸ್ನೇಹಿತರೆ, ಇವತ್ತು ಈ ದೇಶದ ಸಂಸತ್ತಿಗೆ ನಡೆಯತಕ್ಕಂಥ ಚುನಾವಣೆ, ಬಹುಶಃ ಇಡೀ ಜಗತ್ತು ಭಾರತದ ಕಡೆಗೆ ನೋಡ್ತಾ ಇದೆ. ಯಾಕೆ ಅಂತಂದ್ರೆ ಜಾಗತಿಕ ಜಗತ್ತಿನ ಅತ್ಯಂತ ಎತ್ತರದ ಜನತಂತ್ರ ವ್ಯವಸ್ಥೆಯನ್ನ ಒಪ್ಪಿರತಕ್ಕಂಥ ಈ ದೇಶದ ಸಂಸತ್ತಿಗೆ ಚುನಾವಣೆ, 130 ಕೋಟಿ ಜನರ ಭವಿಷ್ಯ, ಜೀವನ, ಬದುಕು, 130 ಕೋಟಿ ಎಲ್ಲಾ ಜಾತಿ, ಜನಾಂಗ, ಧರ್ಮ, ಭಾಷಿಕರ ಭವಿಷ್ಯವನ್ನು ಬರೆಯತಕ್ಕಂಥ ಈ ಚುನಾವಣೆ ಹೇಗೆ ಆಗ್ಬೋದು ಅಂತಕ್ಕಂಥದ್ದನ್ನ ಭಾರತೀಯರೂ ಸೇರಿದ ಹಾಗೆ ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಕೂಡ. ಮೋದಿರವರು ಪ್ರಧಾನಿಯಾಗಿ 5 ವರ್ಷಗಳ ಕಾಲ ಅಧಿಕಾರ ನಡೆಸಿದ್ರೂ ಯಾವುದೇ ಸಾಧನೆ ಮಾಡಿಲ್ಲ, ಬರೀ ಸುಳ್ಳಿನ ಸಾಧನೆ ಎಂದು ಸಚಿವೆ ಜಯಮಾಲರವರು ವ್ಯಂಗ್ಯ ಮಾಡಿದ್ರು. ಒಂದು ಬೇಡಿಕೆಯನ್ನ ಈಡೇರಿಸಿಲ್ಲ, ಮೋದಿರವರು ಹಳೆ ಕಥೆಯನ್ನೇ ಭಾಷಣ ಮಾಡುತ್ತಾ ಮೋಡಿ ಮಾಡುತ್ತಿದ್ದಾರೆಂದು ಟೀಕಿಸಿದ್ರು. ಮೋದಿರವರು ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಏನೋ ಮಾಡಿದ್ದಾರೆ, ವೇಶವಾಟಿಕೆ ನಿಯಂತ್ರಣಕ್ಕೆ ಕಾನೂನು ಕ್ರಮ ಕೈಗೊಂಡಿಲ್ಲ ಎಂದು ತಿಳಿಸಿದ್ರು. ಹೌದಪ್ಪ, ಈ ದೇಶಕ್ಕೆ ನಾನು 5 ವರ್ಷಗಳಲ್ಲಿ ಕೇವಲ ನಾನು ಅವ್ರ ತಪ್ಪುಗಳನ್ನ ಹೀಗೆ ಕಂಡುಹಿಡಿದು ಸುಳ್ಳೇಳಿ ನಾನು 5 ವರ್ಷ ಗಟ್ಟಿಯಾಗಿ ಚೇರಲ್ಲಿ ಕೂತಿದ್ದೆ. 5 ವರ್ಷದ ನಂತರ ಆದ್ರೂ ಕೂಡ ನನ್ನೊಳಗೊಂದು ನಾನು ಮಹಿಳೆಯರಿಗಾಗಿ ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು, ಈ ದೇಶದಲ್ಲಿ ಬಹಳಷ್ಟು ಹೆಣ್ಣು ಮಕ್ಕಳು ಶೋಷಣೆ ಆಗುತ್ತೆ, ಅದಕ್ಕೆ ನಿರಂತರವಾದಂತಹ ಕಟ್ಟುನಿಟ್ಟಿನ ಕಾನೂನು ಕ್ರಮವನ್ನ ಅದು ಆಡಳಿತಾತ್ಮಕವಾಗಿ ತೆಗೆದುಕೊಳ್ಬೇಕು, ಅದನ್ನ ಕೇಂದ್ರದಿಂದನೇ ಶುರು ಮಾಡಬೇಕು. ಹೆಣ್ಣಿನ ಶೋಷಣೆ ಯಾವ್ಯಾವ ರೀತಿಯಲ್ಲಿ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿದೆ. ಇವತ್ತು ಆ ಶೋಷಣೆಗಳನ್ನ ಅದರ ಚಿತ್ರಣ ನಿಮ್ಗಿದ್ರು ಕೂಡ ಇವತ್ತು ಹೆಣ್ಣು ಮಕ್ಕಳ ವೇಶ್ಯಾವಾಟಿಕೆ ಕಳಿಸುವಂತದ್ರಲ್ಲಿ ನೀವು ಯಾವುದೇ ರೀತಿಯಲ್ಲಿ ಒಂದು ಹೊಸ ಕಾನೂನನ್ನ ತಗೊಂಡಿಲ್ಲ, ಯಾವ ಕಾನೂನನ್ನು ತಾವು ತಗೊಂಡಿಲ್ಲ. ಈ ದೇಶದಲ್ಲಿ ಹೊಸ ಕಾನೂನನ್ನ ಏನಾದ್ರೂ ಹೆಣ್ಣು ಮಕ್ಕಳಿಗಾಗಿ ಮಾಡಿದ್ದಿದ್ರೆ, ಅಥವಾ ಈ ಹೆಣ್ಣು ಮಕ್ಕಳ ರಕ್ಷಣೆಗಿರ್ಬೋದು, ಆಕೆಗೆ ಉದ್ಯೋಗ, ಆಕೆ ಉಸಿರು ಕಟ್ಟೋ ವಾತಾವರಣದಲ್ಲಿ ಇರುವಾಗ ಆ ಹೆಣ್ಣು ಮಕ್ಕಳಿಗೆ ಏನಾದ್ರೂ ನವೀನ ರೀತಿಯಲ್ಲಿ, ಪ್ರಪಂಚ ಪೂರ್ತಿ ನೀವು ಹೋದ್ರಲ್ಲ ಇಷ್ಟೊಂದು ದೇಶಗಳು 2000 ಕೋಟಿ ಖರ್ಚು ಮಾಡಿಕೊಂಡು ಬೇರೆ ಬೇರೆ ದೇಶಕ್ಕೆ ಹೋದಾಗ ನಾನು ನಿಮ್ಮಿಂದ ಭರವಸೆಯನ್ನ ಕೆಲವು ಇಟ್ಕೊಂಡಿದ್ದೆ. ಓಕೆ, ನೀವಿಷ್ಟೊಂದು ದೇಶಗಳನ್ನ ಸುತ್ತುವಾಗ, ರಾಷ್ಟ್ರಗಳನ್ನ ಸುತ್ತುವಾಗ ಕನಿಷ್ಠ ಅಲ್ಲಿರ್ತಕ್ಕಂತ ರಸ್ತೆಗಳನ್ನ ನೀವು ಹಾಗೆ ಆ ಕ್ವಾಲಿಟಿಯನ್ನ ಇಲ್ಲಿ ತರ್ತೀರಾ ಅನ್ನುವಂಥದ್ದು ನಮಗೊಂದು ಭರವಸೆ. ಅಥವಾ ಹೊಸ ನವೀನತೆಯನ್ನ ತರ್ತೀರಾ ಅಲ್ಲಿರ್ತಕ್ಕಂತ ರೈತರಿಗೆ ಕೊಡುವಂತಹ ರೈತರುಗಳು, ಎಷ್ಟು ರೈತರುಗಳು ಇವತ್ತು ಸ್ವಿಟ್ಜರ್ಲ್ಯಾಂಡ್ ರೈತರುಗಳನ್ನು ನೋಡಿ. ಜಿಲ್ಲೆಯ 3 ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಗೆಲುವಿಗಾಗಿ ಈಗಾಗಲೇ ಪ್ರಚಾರವನ್ನ ಭರದಿಂದ ಆರಂಭಿಸಿರುವುದಾಗಿ ಕೆಪಿಸಿಸಿ ರಾಜ್ಯ ಕಾರ್ಮಿಕ ಘಟಕದ ಅಧ್ಯಕ್ಷ ಡಾ ಎಂತಿಯಾಜ್ ಅಹಮದ್ ಹೇಳಿದರು. ತುಮಕೂರು ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಎಚ್ ಡಿ ದೇವೇಗೌಡ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಡಿಕೆ ಸುರೇಶ್ ಮತ್ತು ಚಿತ್ರದುರ್ಗ ಕ್ಷೇತ್ರದ ಚಂದ್ರಪರವರ ಗೆಲುವಿಗಾಗಿ ಏಪ್ರಿಲ್ 3ರಿಂದಲೇ ಪ್ರಚಾರ ನಡೆಸುತ್ತಿರುವುದಾಗಿ ಇಮ್ತಿಯಾಜ್ ಅಹಮದ್ ತಿಳಿಸಿದರು. ನಾವು ಆಗ್ಲೇ ಕಳೆದ ಮೂರನೇ ತಾರೀಕಿಂದ ನಾವು ಪ್ರಚಾರವನ್ನು ಹಮ್ಮಿಕೊಂಡಿದ್ದೇವೆ. ಲೇಬರ್ ಸೆಲ್ ವತಿಯಿಂದ, ಲೇಬರ್ ಸೆಲ್ ಜಿಲ್ಲಾ ಘಟಕ ವತಿಯಿಂದ ನಾವು ಏನ್ ಮಾಡಿದೀವಿ ಅಂತ ಹೇಳಿದ್ರೆ, ನಮ್ಮ ವ್ಯಾಪ್ತಿನಲ್ಲಿ ಬರುವಂತಹ 3 ಲೋಕಸಭಾ ಕ್ಷೇತ್ರಗಳಲ್ಲಿನೂ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ.
ಸಿರಾ ಮತ್ತು ಪಾವಗಡನಲ್ಲಿ ಚಂದ್ರಪ್ಪ ಪರವಾಗಿ ಮತ್ತು ಕುಣಿಗಲ್ನಲ್ಲಿ ನಾವು ನಮ್ಮ ಡಿ ಕೆ ಸುರೇಶ್ನವರು ಪರವಾಗಿ ಮತ್ತು ತುಮಕೂರಿನಲ್ಲಿ ನಾವು ಸನ್ಮಾನ್ಯ ದೇವೇಗೌಡರು ಪರವಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ನಮಗೆ ಈಗಲೇ ನಾವು ಕಳೆದ 3ನೇ ತಾರೀಕಿನಿಂದ ನಾವು ಕಂಡಿರುವಂಥ ಒಂದು ದೃಶ್ಯ ಏನಿದೆ ಅಂತ ಹೇಳಿದ್ರೆ, ದೇವೇಗೌಡರು 2 ಲಕ್ಷ ಓಟು ವ್ಯತ್ಯಾಸದಲ್ಲಿ ಅಂತರದಲ್ಲಿ ಅವರು ಗೆದ್ದು ಸಂಸದರಾಗಿ ಪಾರ್ಲಿಮೆಂಟ್ಗೆ ಅವರು ಹೋಗ್ತಾರೆ ಅನ್ನೋದು ಅದು ಎಲ್ಲರೂ ನೋಡಿರುವಂಥ ಅದು ಸತ್ಯವಾಗಿದೆ. ಖಂಡಿತವಾಗಿ ದೇವೇಗೌಡರು 2 ಲಕ್ಷ ಓಟು ಅಂತರದಲ್ಲಿ ಗೆಲ್ಲುತ್ತಾರೆ ಅನ್ನೋದು ನಮಗೆ ವಿಶ್ವಾಸ ಇದೆ. ಜೆಡಿಎಸ್ ವಕ್ತಾರ ರಮೇಶ್ ಬಾಬು, ಕೆಪಿಸಿಸಿ ಉಪಾಧ್ಯಕ್ಷ ರಾಧಾಕೃಷ್ಣ, ಎಂಎಲ್ಸಿ ತಿಪ್ಪೇಸ್ವಾಮಿ, ಕೆಪಿಸಿಸಿ ವಕ್ತಾರ ಮುರಳೀಧರ ಹಾಲಪ್ಪ, ಮುಖಂಡರಾದ ಬೆಳ್ಳಿ ಲೋಕೇಶ್, ಜಿಎಸ್ ಸೋಮಶೇಖರ್ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ಮೈತ್ರಿ ಅಭ್ಯರ್ಥಿ ದೇವೇಗೌಡರನ್ನು ಸೋಲಿಸುವುದೇ ನಮ್ಮ ಮುಖ್ಯ ಗುರಿ ಎಂದು ತುಮಕೂರಿನಲ್ಲಿ ಗೊಲ್ಲ ಸಮುದಾಯದ ಚಿಕ್ಕರಾಜು ಹೇಳಿದ್ದಾರೆ. ಗೊಲ್ಲ ಸಮುದಾಯದ ಎ ಕೃಷ್ಣಪ್ಪರ ಅವರನ್ನು ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ನವರೇ ಸೋಲಿಸಲಿದ್ದಾರೆಂದು, ಈ ಬಾರಿ ಜೆಡಿಎಸ್ನ ಅಭ್ಯರ್ಥಿಯನ್ನು ಪರಾಭವಗೊಳಿಸುವುದೇ ನಮ್ಮ ಮುಖ್ಯ ಗುರಿ ಎಂದು ಗೊಲ್ಲ ಸಮುದಾಯದ ಮುಖಂಡರು ಚಿಕ್ಕರಾಜು ಹೇಳಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಈ ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ನಾವೇ ಮುದ್ದನಮ್ಮೇಗೌಡರನ್ನು ಗೆಲ್ಲಿಸಿದ್ದಾಗಿ ಸಚಿವ ಶ್ರೀನಿವಾಸ್ ಹೇಳುವ ಮೂಲಕ ಎ ಕೃಷ್ಣಪ್ಪರ ಅವರನ್ನು ಸೋಲಿಸಿದ್ದಾಗಿ ಪರೋಕ್ಷವಾಗಿ ಹೇಳಿದ್ದಾರೆಂದು ಚಿಕ್ಕರಾಜು ತಿಳಿಸಿದರು. ಎ ಕೃಷ್ಣಪ್ಪರ ಅವರಿಗೆ ಬೆಂಬಲ ನೀಡದೇ ಇರುವುದು ಸ್ಪಷ್ಟವಾಗಿ ಗೊತ್ತಾಗಿದ್ದು, ಇದರಿಂದಾಗಿ ನಾವು ಮೈತ್ರಿ ಅಭ್ಯರ್ಥಿ ದೇವೇಗೌಡರನ್ನು ಸೋಲಿಸುವುದೇ ನಮ್ಮ ಮುಖ್ಯ ಗುರಿ ಎಂದು ಚಿಕ್ಕರಾಜು ಪತ್ರಕರ್ತರಿಗೆ ಸ್ಪಷ್ಟಪಡಿಸಿದರು. ಗೊಲ್ಲ ಸಮುದಾಯಕ್ಕೆ ಅನುಕೂಲ ಕಲ್ಪಿಸುವ ಬಿಜೆಪಿ ಅಭ್ಯರ್ಥಿ ಜಿಎಸ್ ಬಸವರಾಜರವರನ್ನು ಬೆಂಬಲಿಸುವುದಾಗಿ ಚಿಕ್ಕರಾಜು ಹೇಳಿದರು. 1,40,000 ಓಟು ಗೊಲ್ಲ ಸಮುದಾಯದಲ್ಲಿದ್ದು, ಶೇಕಡ 80% ಮತದಾನ ಆಗಲಿದ್ದು, ಮತದಾನವನ್ನು ಗೊಲ್ಲರು ಹಬ್ಬದ ರೀತಿ ಆಚರಿಸುತ್ತಿದ್ದಾರೆಂದು ತಿಳಿಸಿದರು. ಮೋಸವನ್ನ ಮಾಡಬಾರದು, ಆ ಮೋಸ ಮಾಡಬಾರದು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ನಾವು ಈ ಬಾರಿ ನಮ್ಮ ಇಡೀ ಏನು ತುಮಕೂರು ಲೋಕಸಭಾ ಕ್ಷೇತ್ರ ಮತದಾರರು ಇದ್ದಾರೆ, ಬಲ್ದರು ಮತದಾರರು, ಯಾದವ ಮತದಾರರು, ಅವರೆಲ್ಲರೂ ಕೂಡ ಬಿಜೆಪಿಯನ್ನ ಈ ಬಾರಿ ನಾವು ಬೆಂಬಲಿಸ್ತೀವಿ. ನೀವು ಬಿಜೆಪಿ ಬೆಂಬಲಿಸ್ತೀವಿ ಅಂತ ಹೇಳಿದ್ರೆ, ನಿಮ್ಮ ಜಿಲ್ಲಾಧ್ಯಕ್ಷರು ಅವರ ಮನೆಯಲ್ಲಿ ಒಂದು ಕಾಂಗ್ರೆಸ್ ಸಭೆ ಮಾಡಿದ್ರು? ಜಿಲ್ಲಾಧ್ಯಕ್ಷರು ಸಂಘದ ವತಿಯಿಂದ ಮಾಡಿಲ್ಲ, ಅವರು ಇವತ್ತಿಗೂ ನಮ್ಗೆ ಅಧಿಕೃತವಾಗಿ ಯಾದವ ಸಂಘಕ್ಕೆ ಅಧ್ಯಕ್ಷರು ಅಕ್ಲಪ್ಪನವರು ಇಲ್ಲ ಇಲ್ಲ, ಅಲ್ಲಿ ಸಂಘದಲ್ಲಿ ಯಾವ ಅಧ್ಯಕ್ಷರು ಇಲ್ಲ. ಸಂಘದಲ್ಲಿ ನಾನು ಕೂಡ ಕರೆದ್ರೆ ಜೆ ಜಗದೀಶ್, ಅಕಲ್ಪ ಯಾದವ್, ತೀರ್ಥಕುಮಾರ್, ಬಸವರಾಜ್, ನಾಗರಾಜ್, ಬೆಳ್ಳಾವಿ ಶ್ರೀನಿವಾಸ್, ಪ್ರಕಾಶ್, ಗೋವಿಂದರಾಜು ಮತ್ತಿತರರು ಪಾಲ್ಗೊಂಡಿದ್ರು. ತುಮಕೂರು ಜಿಲ್ಲೆಯ ಋಣವನ್ನು ತೀರಿಸುವ ನಿಟ್ಟಿನಲ್ಲಿ ಸಮಗ್ರ ಅಭಿವೃದ್ಧಿ ಮಾಡುವ ವಿಶ್ವಾಸವನ್ನು ಕುಣಿಗಲ್ನಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿದ್ದಾರೆ. ದೇವೇಗೌಡರ ಕುಟುಂಬವನ್ನು ರಾಜಕೀಯವಾಗಿ ತುಮಕೂರು ಜಿಲ್ಲೆ ಸಾಕಷ್ಟು ಬಾರಿ ಕೈಹಿಡಿದು ನಡೆಸಿದ್ದು ನಮ್ಮ ಕುಟುಂಬದ ಮೇಲೆ ಜಿಲ್ಲೆಯ ಋಣ ಇದೆ. ಜಿಲ್ಲೆಯ ಋಣ ತೀರಿಸುವ ನಿಟ್ಟಿನಲ್ಲಿ ಸಮಗ್ರ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದರು. ಕುಣಿಗಲ್ ಪಟ್ಟಣದ ಉಚ್ಚಮಸ್ತಿಗೌಡ ವೃತ್ತದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಡಿಕೆ ಸುರೇಶ್ ಪರ ಮತಯಾಚನೆ ಮಾಡಿ ಮಾತನಾಡಿ, ತುಮಕೂರು ಜಿಲ್ಲೆಯಲ್ಲಿ ನೀರಾವರಿ ವಿಷಯವಾಗಿ ಮಾಜಿ ಪ್ರಧಾನಿ ದೇವೇಗೌಡರ ಮೇಲೆ ಸುಳ್ಳು ಆರೋಪವನ್ನು ಬಿಜೆಪಿಯವರು ಮಾಡುತ್ತಿದ್ದಾರೆ. ಆದರೆ ಜಿಲ್ಲೆಯ ಹೇಮಾವತಿ ಸೇರಿದಂತೆ ನೀರಾವರಿ ಹೋರಾಟಕ್ಕೆ ದೇವೇಗೌಡರು ಸೇರಿದಂತೆ ಅವರ ಸಮಕಾಲೀನರಾದ ಕುಣಿಗಲ್ ಮಾಜಿ ಸಚಿವ ಡಿ ನಾಗರಾಜಯ್ಯ ಸೇರಿದಂತೆ ದಿವಂಗತ ವೈಕೆ ರಾಮಯ್ಯ, ಹೊಚ್ಚಮಸ್ತಿಗೌಡರು ಶ್ರಮಿಸಿದ್ದಾರೆ. ಕೇವಲ ಚುನಾವಣೆ ನೆಪಕ್ಕೆ ವಿರೋಧ ಪಕ್ಷದವರು ಎಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದು, ಜನತೆ ಇದಕ್ಕೆ ಕಿವಿಗೊಡದೆ ಮಾಜಿ ಪ್ರಧಾನಿ ದೇವೇಗೌಡರ ಗೆಲುವಿಗೆ ಶ್ರಮಿಸಬೇಕು. ತುಮಕೂರು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಪ್ರಸಕ್ತ ಸಾಲಿನಲ್ಲಿ 5,000 ಕೋಟಿ ಅನುದಾನ ನೀಡಿದ್ದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅನುದಾನ ನೀಡಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಿ ಜಿಲ್ಲೆಯ ಋಣ ತೀರಿಸಲು ಶ್ರಮಿಸಲಾಗುವುದು ಎಂದರು. ಜಿಲ್ಲೆಯಲ್ಲಿ ತೆಂಗು ಬೆಳೆಗಾರರ ನೆರವಿಗೆ ಮಾಜಿ ಪ್ರಧಾನಿ ದೇವೇಗೌಡರು ಪ್ರಧಾನಿ ಮೋದಿರವರ ಬಳಿ ತೆರಳಿದಾಗ ಮೋದಿರವರು ಸಮಸ್ಯೆಗೆ ಸ್ಪಂದಿಸಲಿಲ್ಲ. ಜಿಲ್ಲೆಯ ತೆಂಗು ಬೆಳೆಗಾರರ ಹಿತ ಕಾಯಲು 180 ಕೋಟಿ ಅನುದಾನ ನೀಡಿ ಎಕರೆಗೆ 20,000 ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾನೆ. ಪ್ರಧಾನಿ ಮೋದಿರವರು ದೇಶದ ರೈತರ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ. ತಮಿಳುನಾಡಿನ ರೈತರು ಸುಮಾರು ತಿಂಗಳ ಕಾಲ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿ ಮೂತ್ರ ಸೇವಿಸಿದ್ರು. ಅವರನ್ನು ಭೇಟಿಯಾಗಿ ರೈತರ ಸಮಸ್ಯೆ ಆಲಿಸಿದ ಪ್ರಧಾನಿ ಮೋದಿಗೆ ರೈತಪರ ಕಾಳಜಿ ಇಲ್ಲ ಎಂದರು. ನೀರಾವರಿ ಸಚಿವರಿದ್ದಾರೆ, ಈ ವರ್ಷ ದಾಖಲೆಯ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಸುಮಾರು 17,000 ಕೋಟಿ ರೂಪಾಯಿಗಳನ್ನು ನೀರಾವರಿ ಯೋಜನೆಗೆ ಈ ವರ್ಷ ಖರ್ಚು ಮಾಡ್ತಾ ಇದ್ದೇವೆ. ಅದರಲ್ಲಿ ಸುಮಾರು 6,000 ಕೋಟಿ ರೂಪಾಯಿಗಳು ಕಾವೇರಿ ನೀರಿನ ನೀರಾವರಿ ಯೋಜನೆಗಳಿಗೆ ಇವತ್ತು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಕಾವೇರಿಯ ಒಂದು ಜಲಾಶಯದ ಪ್ರದೇಶಗಳಿಗೆ ಸರ್ಕಾರವನ್ನು ಓಡಿಸಿದ್ದೀರಿ. ನಮ್ಮ ಕುಟುಂಬ ತುಮಕೂರು ಜಿಲ್ಲೆಗೆ ಯಾವುದೇ ಕಾರಣಕ್ಕೂ ಅನ್ಯಾಯವನ್ನು ಮಾಡಲಿಲ್ಲ. ಇವತ್ತು ನೀರಾವರಿ ಸಚಿವರಾಗಿ ನನ್ನ ಜೊತೆಯಲ್ಲಿ ಕೈ ಜೋಡಿಸಿ ಕೆಲಸವನ್ನು ಮಾಡ್ತಾ ಇರತಕ್ಕಂಥ
ಡಿಕೆ ಶಿವಕುಮಾರ್ ಅವರು ಮತ್ತು ನಾನು ಇವತ್ತು ತುಮಕೂರು ಜಿಲ್ಲೆಯ ಪ್ರತಿ ಕೆರೆಗಳನ್ನು ತುಂಬಿಸತಕ್ಕಂಥದ್ದಕ್ಕೆ ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೇವೆ. ಯಾವುದೋ ಒಂದು ಎಕ್ಸ್ಪ್ರೆಸ್ ಲೈನ್ ತಗೊಂಡು ಹೊರಟುಬಿಟ್ಟಿದ್ದಾರೆ ರಾಮನಗರಕ್ಕೆ ಅಂತೇಳಿ ಆಪಾದನೆ ಮಾಡಿದ್ದಾರೆ. ಇಲ್ಲಿ ಯಾವುದೇ ಎಕ್ಸ್ಪ್ರೆಸ್ ಲೈನ್ ಇಲ್ಲ. ತುಮಕೂರಿಗೆ ಕೊಡ್ತಕ್ಕಂಥ ನೀರನ್ನ ಕಡಿಮೆ ಮಾಡಿ ರಾಮನಗರ ಜಿಲ್ಲೆಗೆ ನೀರನ್ನ ತಗೊಂಡು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ತುಮಕೂರಿನ ಜನತೆಗೆ ಇವತ್ತು ನಾವು ಯಾವ ರೀತಿಯಲ್ಲಿ ನೀರಾವರಿಯ ಸೌಲಭ್ಯಗಳಿಗೆ ರಕ್ಷಣೆಯನ್ನು ಕೊಡಬೇಕು. ಯಾವುದೇ ಕಾರಣಕ್ಕೂ ತುಮಕೂರು ಜಿಲ್ಲೆಯ ಜನತೆಗೆ ಸಚಿವ ಡಿಕೆ ಶಿವಕುಮಾರ್ ಮಾತನಾಡಿ, ಮೈತ್ರಿ ಅಭ್ಯರ್ಥಿ ಸಹೋದರ ಡಿಕೆ ಸುರೇಶ್ವರ ಮತ ಕೇಳುವ ಬದಲು ಬಿಜೆಪಿಗೆ ಮತ ಹಾಕಿ ಎಂದು ಹೇಳುವ ಮೂಲಕ ಎಡವಟ್ಟು ಮಾಡಿಕೊಂಡ್ರು. ಈ ಬಾರಿ ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮೊಳಗಿನ ಭಿನ್ನಾಭಿಪ್ರಾಯ ಮರೆತು ಪ್ರತಿಯೊಬ್ಬರು ಬೂತ್ನಲ್ಲೂ ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ ಕಾಂಗ್ರೆಸ್ಗಳಿಗಿಂತ ಹೆಚ್ಚಿನ ಮತಗಳನ್ನು ಬಿಜೆಪಿಗೆ ಹಾಕಿಸಬೇಕೆಂದು ಹೇಳಿದ್ದು ಈಗ ಚರ್ಚೆಗೆ ಗ್ರಾಸವಾಗಿದೆ. ಸಂಸದ ಡಿಕೆ ಸುರೇಶ್, ಮಾಜಿ ಸಚಿವ ಡಿ ನಾಗರಾಜಯ್ಯ, ಶಾಸಕರಾದ ಮಂಜು, ಬೆಮ್ಮಲ್ಕಾಂತ್ ರಾಜು, ರವಿ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಲತ್ ರವಿಕುಮಾರ್, ಮುಖಂಡರಾದ ಡಾ ರವಿ, ಜಗದೀಶ್, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹರೀಶ್ ನಾಯಕ್ ಇತರರು ಇದ್ದರು. ಲೋಕಸಭಾ ಚುನಾವಣೆ ನಂತರ ಸರ್ಕಾರ ಬೀಳುತ್ತದೆ ಎಂದು ಬಿಜೆಪಿ ಹಗಲು ಕನಸು ಕಾಣುತ್ತಿದೆ ಎಂದು ಉಪ ಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ದೇವನಹಳ್ಳಿಯಲ್ಲಿ ಹೇಳಿದ್ದಾರೆ. ಸರ್ಕಾರ ಬೀಳಿಸಲು ಬಿಜೆಪಿ ಹಗಲು ಕನಸು ಕಾಣುತ್ತಿದೆ ಎಂದ ಉಪ ಮುಖ್ಯಮಂತ್ರಿ ಪರಮೇಶ್ವರ್ ವಾಗ್ದಾಳಿ ನಡೆಸಿದರು. ಅವರು ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಮೈತ್ರಿ ಅಭ್ಯರ್ಥಿ ವೀರಪ್ಪ ಮೊಯ್ಲಿ ಪರ ಪ್ರಚಾರ ನಡೆಸಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಇನ್ನು ಚುನಾವಣೆ ಮುಗಿದ ನಂತರವೂ ನಾವು ಯಾವೊಬ್ಬ ಶಾಸಕರು ಬಿಜೆಪಿಗೆ ಸೇರಲ್ಲ. ನಮ್ಮ ಸರ್ಕಾರ ಸುಭದ್ರವಾಗಿದೆ. ಎಚ್ಡಿಕೆ ಸಿಎಂ ಆಗಿ ಮುಂದುವರಿಯಲಿದ್ದಾರೆ. 5 ವರ್ಷಗಳ ಕಾಲ ಸರ್ಕಾರ ಸುಭದ್ರವಾಗಲಿದೆ. ಯಾವುದೇ ಅನುಮಾನ ಬೇಡ ಅಂತ ಬಿಎಸ್ವೈ ಸರ್ಕಾರ ಬೀಳುತ್ತದೆ ಎಂಬ ಹೇಳಿಕೆಗೆ ಪ್ರತಿಕ್ರಿಯಿಸಿದರು. ಜತೆಗೆ ಮೋದಿ ರಾಜ್ಯಕ್ಕೆ ಪದೇ ಪದೇ ಬಂದು ಜನರನ್ನ ಮರಳು ಮಾಡುತ್ತಿದ್ದಾರೆ. ಸೈನಿಕರ ಮೇಲೆ ಚುನಾವಣಾ ಅಸ್ತ್ರ ಬಳಸಿಕೊಳ್ಳುತ್ತಿದ್ದು ಚುನಾವಣೆ ಆಯೋಗ ಪಿಎಂ ಮೋದಿ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು. ಅಲ್ಲದೆ ಕೇಂದ್ರ ಸರ್ಕಾರ ಐಟಿ, ಇಡಿ, ಸಿಬಿಐ ಸಂಸ್ಥೆಗಳನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಕಾರ್ಯಕರ್ತರ ಮೇಲೆ ದಾಳಿ ನಡೆಸಿದ್ದನ್ನು ಖಂಡಿಸಿದ್ದಕ್ಕೆ ನಮಗೆ ನೋಟಿಸ್ ಕೊಡ್ತಿದ್ದಾರೆ ಅಂತ ಮೋದಿ ವಿರುದ್ದ ಡಿಸಿಎಂ ಕಿಡಿಕಾರಿದರು. ಇನ್ನು ಚುನಾವಣಾ ಸಂದರ್ಭದಲ್ಲಿ ಐಟಿಯನ್ನ ಈ ರೀತಿ ದುರ್ಬಳಕೆ ಮಾಡುವುದು ಸರಿಯಲ್ಲ ಅಂತ ಕೇಂದ್ರ ಸರ್ಕಾರದ ವಿರುದ್ದ ವಾಗ್ದಾಳಿ ನಡೆಸಿದ್ರು. ಕನಸು ಕಾಣ್ತಾ ಇದ್ದಾರೆ. ಹೇಗಾದರೂ ಮಾಡಿ ನಾನು ಮತ್ತೊಂದು ಬಾರಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಪಾಪ ಬಹಳ ಕನಸು ಕಾಣ್ತಾ ಇದ್ದಾರೆ. ಆ ಕನಸಂತೂ ಖಂಡಿತವಾಗಿ ನನಸಾಗೋದಿಲ್ಲ. ನಮ್ಮಲ್ಲಿ ಯಾರೂ ಕೂಡ ಪಕ್ಷವನ್ನು ಬಿಟ್ಟು ಭಾರತೀಯ ಜನತಾ ಪಾರ್ಟಿಗೆ ಸೇರೋದೂ ಇಲ್ಲ, ರಾಜೀನಾಮೆಯನ್ನು ಕೊಡೋದಿಲ್ಲ. ಸರ್ಕಾರ ಸುಭದ್ರವಾಗಿದೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ನಾವು 5 ವರ್ಷ ಸತತವಾಗಿ ಈಗಾಗಲೇ ನಾವೇನು 10 ತಿಂಗಳು ಕಳೆದಿದ್ದೇವೆ. ಇನ್ನು 4 ವರ್ಷ ನಾವು ಅಧಿಕಾರವನ್ನು ನಾವೇ ಮಾಡ್ತೇವೆ. ಯಾವ ಅನುಮಾನವೂ ಬೇಡ. ರಮೇಶ್ ಜಾರಕಿಹೊಳಿ ಇನ್ನು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ನಿಮಗೆ ಪ್ರಚಾರಕ್ಕೆ ಬರ್ತಾ ಇಲ್ಲ, ಹೀಗಾಗಿ ಅವ್ರ ಜೊತೆಲೆ 20 ಜನ ಇದ್ದಾರೆ, ನಮ್ಗೆ ಬರ್ತಾರೆ ಅಂತ ಹೇಳಿ. ಸಣ್ಣ ಪುಟ್ಟ ಮುನ್ಸಿಗಳು ಅವ್ರ ಪಕ್ಷದಲ್ಲಿಲ್ವಾ? ಅವ್ರ ಪಕ್ಷದಲ್ಲಿ ಅನೇಕ ಜನ ಮುಖಂಡರುಗಳು ಇನ್ನೂ ಕೂಡ ಬಂದೇ ಇಲ್ಲ, ಕ್ಯಾಂಪೇನಿಗೆ ಬಂದಿಲ್ಲ. ನಾನು ಹೆಸರು ಹೇಳೋದಕ್ಕೆ ಹೋಗೋದಿಲ್ಲ, ಯಾಕೆಂದ್ರೆ ಅದು ಕಾಂಟ್ರವರ್ಸಿಗಳು ಆಗ್ತವೆ ಅವ್ರ ಪಕ್ಷದಲ್ಲಿ. ಈ ವೇಳೆ ಶಾಸಕ ನಿಸರ್ಗ ನಾರಾಯಣಸ್ವಾಮಿ, ಮಾಜಿ ಶಾಸಕ ವೆಂಕಟಸ್ವಾಮಿ, ಎಸಿ ಶ್ರೀನಿವಾಸ್, ದೊಡ್ಡಬಳ್ಳಾಪುರ ಎಪಿಎಂಸಿ ಉಪಾಧ್ಯಕ್ಷ ಸುಧಾಕರ್, ಪ್ರಸನ್ನ ಕುಮಾರ್, ಕೆಸಿ ಮಂಜುನಾಥ್ ಮತ್ತು ಜೆಡಿಎಸ್ ಮುಖಂಡರುಗಳು ಹಾಜರಿದ್ದರು. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಹೆಗ್ಗೆರೆಯಲ್ಲಿ ಕೈಬಿಡಲಾದ 680 ಮತದಾರರ ಹೆಸರನ್ನು ಮತ್ತೆ ಸೇರ್ಪಡೆ ಮಾಡಬೇಕೆಂದು ಮಾಜಿ ಶಾಸಕ ಸುರೇಶ್ ಕೂಡ ಒತ್ತಾಯಿಸಿದ್ದಾರೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಹೆಗ್ಗೆರೆಯಲ್ಲಿ 680 ಮತದಾರರ ಹೆಸರನ್ನು ಮತಪಟ್ಟಿಯಿಂದ ಕೈಬಿಡಲಾಗಿದ್ದು ಇದಕ್ಕೆ ಕಾರಣಕರ್ತರಾದ ಅಧಿಕಾರಿಗಳ ವಿರುದ್ದ ಕ್ರಮ ಜರುಗಿಸಬೇಕೆಂದು ಮಾಜಿ ಶಾಸಕ ಸುರೇಶ್ ಕೂಡ ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸುರೇಶ್ ಕೋಡರು, ಶಾಸಕ ಗೌರಿಶಂಕರ್ ಅವರ ಚುನಾವಣೆಯಿಂದಾಗಿ 680 ಮತದಾರರ ಹೆಸರನ್ನು ಮತಪಟ್ಟಿಯಿಂದ ಉದ್ದೇಶವಾಗಿ ಕೈಬಿಡಲಾಗಿದೆ ಎಂದು ಆರೋಪಿಸಿದರು. ಅವರು ವರದಿ ಆಗ್ತಾರೆ, ಅದ್ರ ಮೇಲೆ ಅದಕ್ಕೆ ಮೇಜೆ ಕೊಟ್ಟು ಅಂಕಿತ ಆಗ್ತಾರೆ, ಅದಾದ್ಮೇಲೆ ರೆವಿನ್ಯೂ ಇನ್ಸ್ಪೆಕ್ಟರ್ ವೆರಿಫೈ ಮಾಡ್ತಾರೆ, ಅದಾದ್ಮೇಲೆ ತಹಸೀಲ್ದಾರ್ ಆಗ್ತಾರೆ, ಅದಾದ್ಮೇಲೆ ಎಲ್ಲ ಆದ್ಮೇಲೆ ಎಸಿ ಹೋಗಿ ಅದು ಅನುಮೋದನೆ ಆಗುತ್ತೆ. ಈ ಕೂಡಲೇ ಈ ತಹಸೀಲ್ದಾರನ್ನ ಇಲ್ಲಿಂದ ಆಫೀಸಿಂದ ಎಲೆಕ್ಷನ್ ಆಫೀಸಿಂದ ಏನಿವ್ ತುಮಕೂರು ಗ್ರಾಮಾಂತರಕ್ಕೆ ರಿಟರ್ನಿಂಗ್ ಆಫೀಸರ್ ಆಗಿದ್ದಾರೆ, ಅವ್ರನ್ನ ಕೂಡಲೇ ಅಮಾನತ್ ಮಾಡಬೇಕು. ಮತ್ತೆ ಯಾರು ಈಗ 680 ಜನ ಮತದಾರನ ಬಿಟ್ಟಿದ್ದಾರೆ ಅವ್ರನ್ನ ಐಡಿ ಕಾರ್ಡ್ ಕೂಡ ಇದೆ, ಅವ್ರದ್ದು ಓದು ಚುನಾವಣೆಯಲ್ಲಿ ಹಾಕಿರುವಂತ ಐಡಿ ಕಾರ್ಡು ವೋಟರ್ ಲಿಸ್ಟ್ ಅಲ್ಲೂ ಇದ್ದಾರೆ, ಅವ್ರು ಈಗಲೂ ಕೂಡ ವಾಸ ಆಗಿದ್ದಾರೆ. ಅದು ಯಾರೇ ಅಲ್ಲ, ಇಲ್ಲಿ ನಮ್ಮ ನಿವೃತ್ತ ಶಿಕ್ಷಕರಾಗಿರುವಂತ ಈಶ್ವರಯ್ಯನವರು ಬಂದಿದ್ದಾರೆ, ಅವ್ರ ಮಗ ಒಬ್ಬ ಟೀಚರು, ಅವ್ರ ಮಗ ಟೀಚರು, ಅವ್ರ ಮನೆಯಿಂದಲೇ ದಿನ ಬೆಳಗ್ಗೆ ಹೋಗಿ ಬರ್ತಾರೆ, ಅವ್ರ ಮಗಂದೇ ಇವ್ರದೆಲ್ಲ ಇದೆ, ಅವ್ರ ಮಗನ್ ತಂದಿದ್ದಾರೆ. ಏನ್ ಹೇಳ್ಬೇಕು ನಾವು, ಫೋಟೋನು ಇದೆ ಅಲ್ಲಿ, ಅಲ್ಲಿ ವಾಸವಿಲ್ಲ, ಬರೆದಿರೋ ಕ್ಷಮ ಬರೆದಿರೋದು
ಬಿಜೆಪಿಗೆ ಬರುವ ಮತದಾರರನ್ನ ಕೈಬಿಡುವ ಬಗ್ಗೆ ತೀವ್ರವಾಗಿ ಆಕ್ಷೇಪಿಸಿದ ಸುರೇಶ್ ಗೌಡರು ವಾಸವಿದ್ದರು ವಾಸವಿಲ್ಲವೆಂದು ಹೇಳುತ್ತಾ ಹೆಸರನ್ನ ಕೈಬಿಟ್ಟಿರುವುದು ಸರಿಯಲ್ಲ, 680 ಮತದಾರರನ್ನ ಮತದಾರರ ಪಟ್ಟಿಗೆ ಮತ್ತೆ ಸೇರ್ಪಡೆ ಮಾಡಬೇಕೆಂದು ಒತ್ತಾಯಿಸಿದರು. ಮತ್ತೆ ರಾಮನಗರ ಜಿಲ್ಲೆಗೆ ಯಾವುದೇ ಕಾರಣಕ್ಕೂ ಏನು ಹೈ ಲೆವೆಲ್ ಚಾನೆಲ್ ತಗೊಂಡೋಗಿ ನೀರನ್ನ ಡೈರೆಕ್ಟ್ ಆಗಿ ತಗೊಂಡೋಗ್ತೀವಿ ಕಡಬ ಮುಖಾಂತರ ಒಂದು ಯೋಜನೆ 700 ಕೋಟಿ ಇಟ್ಟಿದ್ದೀರಲ್ಲ, ನೀವು ಸ್ಟೇಟ್ಮೆಂಟ್ ಮಾಡಲೇಬೇಕು. ಜನರಿಗೆ ನಂಬಿಕೆ ಬರಬೇಕು ಅಂದ್ರೆ ಯಾವುದೇ ಕಾರಣಕ್ಕೂ ಮಾಗಡಿಗೆ ರಾಮನಗರಕ್ಕೆ ನೀರನ್ನ ಕೊಡೋದಿಲ್ಲ ಅಂತ ಗಟ್ಟಿಯಾದ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರೆ ನಾವು ಹೋಗ್ತೇವೆ ತುಮಕೂರು ಜಿಲ್ಲೆಯವರು. ಇಲ್ಲ ಅಂತ ಹೇಳಿದ್ರೆ ನೀವು ಚುನಾವಣೆ ಎಲ್ಲ ಚುನಾವಣೆ ನಂತರಕ್ಕೂ ಕೂಡ ಬೀದಿ ಹಾದಿಯಲ್ಲಿ ರೈತರನ್ನ ಕಟ್ಕೊಂಡು ಯಾವ ರೀತಿ ವೈಕೆ ರಾಮಯ್ಯರು ಉದ್ಯಮಾರ್ಥಿಗಳು ಕಪ್ಪು ಬಾವುಟ ಇಟ್ಕೊಂಡು ರಾಷ್ಟ್ರೀಯ ಹೆದ್ದಾರಿಗಳನ್ನ ತಡೆ ಹಾಕಿ ಹೋರಾಟವನ್ನ ಮಾಡಿದ್ರ ಹೋರಾಟ ಕಂಬ ಆಗುತ್ತೆ. April 19 ಆದ್ಮೇಲೆ ನೀವು 23ಕ್ಕೆ ಮೀಟಿಂಗ್ ಇರ್ತೀರಾ ಅಂತ ಹೇಳಿದಿರ, 23ಅಲ್ಲ ಈ ಚುನಾವಣೆ ಮುಗಿದ ನಂತರ ಬೀದಿಯಲ್ಲಿ ಕುತ್ಕೊಂಡು ಡಿ ಕೆ ಶಿವಕುಮಾರ್ ಅವ್ರನ್ನ ಮತ್ತೆ ಕುಮಾರಸ್ವಾಮಿ ಅವರ ಎಪಿಜಿಗಳನ್ನ ಸುಡ್ತೇವೆ ನಾವು. ಯಾವುದೇ ಕಾರಣಕ್ಕೂ ಹೇಮಾವತಿ ನೀರನ್ನ ಒಂದು ಹನಿಯನ್ನ ತುಮಕೂರು ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆಗೆ ಕೊಡೋದಿಲ್ಲ. ಇದು ನಮ್ಮ ಜನ್ಮ ಸಿದ್ಧ ಹಕ್ಕು. ನಮ್ಮ ಹಕ್ಕನ್ನ ನಮ್ಮ ಊಟವನ್ನ ಕಿತ್ಕೊಳಕ್ಕೆ, ನಮ್ಮ ರೈತರ ಊಟವನ್ನ ನಮ್ಮ ಬಡವರ ನೀರನ್ನ ಕಿತ್ಕೊಳಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ನೀವು ಹಾಸನ ಜಿಲ್ಲೆಯವರು 25 ವರ್ಷ ನಮ್ಮ ಹೇಮಾವತಿ ನೀರನ್ನ ಕದ್ದು ದುರುಪಯೋಗ ಮಾಡ್ಕೊಂಡಿದ್ದೀವಿ. ಆದರೆ ಇವತ್ತು ನಾವು ಬಿಡಲ್ಲ. ಜನ ಜಾಗೃತರಾಗಿದ್ದಾರೆ, ಸೋಷಿಯಲ್ ಮೀಡಿಯಾ ಜಾಗೃತವಾಗಿದೆ, ರಾಜಕೀಯ ಪಕ್ಷಗಳು ಜಾಗೃತವಾಗಿದೆ. ನೀವು ಏನೇ ಹೇಳಿದ್ರು ಕೂಡ ನಿಮ್ಮ ಬಾಯಿಂದ ಅದು ಕಾರ್ಯರೂಪಕ್ಕೆ ಬರಬೇಕೇ ಹೊರತು ನಾಳೆ ಎಲೆಕ್ಷನ್ ಆರ್ಡರ್ ಮೀಟಿಂಗ್ ಕರೆದಿನಿ ಅಂತ ಹೇಳಿ ಎಸ್ಕೇಪಿಂಗ್. ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಇಶಾರತಾ ನರಸಿಂಹಮೂರ್ತಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಗಂಗಾಂಜುನಿಯ, ಜಿಲ್ಲಾ ಪಂಚಾಯಿತಿ ಸದಸ್ಯ ಶಿವಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ದೇವನಹಳ್ಳಿಯಲ್ಲಿ ಯುವ ಬಿಜೆಪಿ ಕಾರ್ಯಕರ್ತರ ಸಮಾವೇಶ ನಡೆಯಿತು. ನವದೆಹಲಿ ಹಾಗೂ ಹಳೆ ದೆಹಲಿಯಂತೆ ಮುಂಬರುವ ದಿನಗಳಲ್ಲಿ ಪಟ್ಟಣವನ್ನು ಹೈಟೆಕ್ ಸ್ಯಾಟಲೈಟ್ಗಳಾಗಿ ಪರಿವರ್ತಿಸಿ ನವ ಬೆಂಗಳೂರಿನಾಗಿ ಮಾಡಲಾಗುವುದೆಂದು ರಾಜ್ಯ ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಶರತ್ ಬಚ್ಚೇಗೌಡ ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಬಿಎಂಎಸ್ ಕಲ್ಯಾಣ ಮಂಟಪದಲ್ಲಿ ದೇವನಹಳ್ಳಿ ತಾಲೂಕು ಯುವ ಮೋರ್ಚಾ ವತಿಯಿಂದ 100 ಯುವಕರು ಪಕ್ಷಕ್ಕೆ ಸೇರ್ಪಡೆ ಮತ್ತು ಯುವ ಬಿಜೆಪಿ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿ, ಜಗತ್ತಿನ ಎಲ್ಲಾ ದೇಶಗಳಿಗಿಂತ ಭಾರತ ದೇಶದಲ್ಲಿ ಮಾತ್ರ 25-30 ವರ್ಷದೊಳಗಿನ ಯುವಕರು ಶೇಕಡ 50ಕ್ಕಿಂತ ಹೆಚ್ಚು ಇದ್ದು ದೇಶದಲ್ಲಿ ಏನಾದರೂ ಬದಲಾವಣೆ ತರಬೇಕಾದರೆ ಯುವ ಶಕ್ತಿಯಿಂದ ಮಾತ್ರ ಸಾಧ್ಯ ಎಂದು ಅದಕ್ಕಾಗಿ ಅಭಿವೃದ್ದಿಯ ಹರಿಕಾರರಾಗಿರುವ ಪ್ರಧಾನಿ ನರೇಂದ್ರ ಮೋದಿರವರನ್ನ ಮತ್ತೊಮ್ಮೆ ಪ್ರಧಾನಿಯಾಗಿ ಮಾಡಬೇಕಾದಲ್ಲಿ ಯುವಜನತೆ ಬಿಜೆಪಿ ಪಕ್ಷಕ್ಕೆ ಮತ ನೀಡಬೇಕಾಗಿದೆ ಎಂದು ತಿಳಿಸಿದರು. ಬೆಂಗಳೂರು ಪಕ್ಷದಲ್ಲಿ ಇರುವ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಭಿವೃದ್ದಿಯಲ್ಲಿ ಹಿಂದೆ ಸರಿದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ವಿಜಯಪುರವನ್ನ ಅಭಿವೃದ್ದಿಗೆ ಮಹಾನಗರವನ್ನ ಮುಂದಿನ ದಿನಗಳಲ್ಲಿ ಮಾಡ್ತಾವೆ, ಬಿಜೆಪಿಯನ್ನ ಬೆಂಬಲಿಸಿ ಎಂದು ಕರೆ ನೀಡಿದರು. ಮಹಾನ್ ಸುಳ್ಳುಕಾರ ವೀರಪ್ಪ ಮೊಯ್ಲಿ, ಸುಳ್ಳುಗಳ ಸರದಾರ, ಆದ್ದರಿಂದಲೇ ಅವರಿಗೆ ಡಾಕ್ಟರ್ ವೀರಪ್ಪ ಮೊಯ್ಲಿ ಎಂದು ಡಾಕ್ಟರೇಟ್ ಬಂದಿರುವುದು ಎಂದು ಬಿಜೆಪಿ ಯುವ ಮುಖಂಡ ಶರತ್ ಬಚ್ಚೇಗೌಡ ಹೇಳಿದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಯಾವುದೇ ಅಭಿವೃದ್ದಿಯಿಲ್ಲದೆ ಬಯಲುಸೀಮೆ ಪ್ರದೇಶವಾಗಿ ಉಳಿದಿದೆ. ವೀರಪ್ಪ ಮೊಯ್ಲಿ ಯಾವುದೇ ಗ್ರಾಮದಲ್ಲೂ ಯಾವುದೇ ರೀತಿಯ ಅಭಿವೃದ್ದಿ ಮಾಡಿಲ್ಲ, ಒಂದು ನಾಮಫಲಕವೂ ಇಲ್ಲ. ಇವರು ಸುಳ್ಳು ಹೇಳಿಕೊಂಡು ಮತ ಕೇಳ್ತಾರೆ, ಇವರಿಗೆ ಏಕೆ ಮತ ನೀಡಬೇಕು? ಇವರನ್ನ ಮತ್ತೆ ಮಂಗಳೂರು ಕಡೆ ಈ ಬಾರಿ ಕಳಿಸೋಣ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿಎನ್ ಬಚ್ಚೇಗೌಡ ಗೆಲುವು ಸಹ ಈ ಬಾರಿ ಖಚಿತವಾಗಲಿದೆ. ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಚ್ಚಿದಾನಂದ, ರಾಮಚಂದ್ರಪ್ಪ, ಬಲ್ಮುರಿ ಶ್ರೀನಿವಾಸ್, ರವಿಕುಮಾರ್, ಕನಕರಾಜು, ಗೋಪಾಲ್ಗೌಡ, ನಾಗರಾಜ್ ಗೌಡ, ಪ್ರಭು, ರಾಘವ್, ಹೆಗಡೆ ಭಗವಾನ್, ಪ್ರಭಾಕರ್, ವಿಜಯಬಾಬು, ರಾಮಚಂದ್ರಪ್ಪ, ಗಿರೀಶ್, ಬಿಜೆಪಿ ಯುವ ಮುಖಂಡ ಅಜಿತ್, ಇನ್ನೂ ಅನೇಕರು ಹಾಜರಿದ್ದರು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಿಗೆ ಈ ಚುನಾವಣೆಯಲ್ಲಿ ಯಾದವ ಸಮಾಜದ ಬೆಂಬಲ ಸಂಪೂರ್ಣವಾಗಿದೆ ಎಂದು ಗಂಗಾಧರ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ.
ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ ಎಚ್ಡಿ ದೇವೇಗೌಡರನ್ನು ಬೆಂಬಲಿಸುವುದಾಗಿ ಯಾದವ ಸಮಾಜದ ಮುಖಂಡ ಗಂಗಾಧರ್ ಹೇಳಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ದೇವೇಗೌಡರು ಮುಖ್ಯಮಂತ್ರಿಯಾಗಿ ಪ್ರಧಾನಿ ಮಂತ್ರಿಯಾಗಿ ಉತ್ತಮ ಸೇವೆ ಸಲ್ಲಿಸಿದ್ದು ಅವರನ್ನು ಮತ್ತೆ ಸಂಸದರಾಗಿ ಆಯ್ಕೆ ಮಾಡುವ ಹೊಣೆ ನಮ್ಮೆಲ್ಲರ ಮೇಲಿದೆ ಎಂದರು. ಮಾಜಿ ಪ್ರಧಾನಿಯಾದ ದೇವೇಗೌಡರಿಗೆ ಯಾದವ ಸಮಾಜದ ಬೆಂಬಲ ಇದೆ ಎಂದು ಗಂಗಾಧರ್ ತಿಳಿಸಿ, ಇಂತಹ ಅಭ್ಯರ್ಥಿ ವಿರುದ್ದ ಸ್ಪರ್ಧಿಸಿರುವ ಬಿಜೆಪಿ ತನ್ನ ಪ್ರಾಬಲ್ಯ ಕಳೆದುಕೊಳ್ಳುತ್ತಿದೆ ಎಂದರು. ಬಿಜೆಪಿ ಕೇವಲ ಕೆಲವೇ ಒನ್ ನಾಟ್ ಟೂ ಟೈಮ್ಸ್ ಅಷ್ಟೇ ಬಂದಿರೋದು, ಫೋರ್ ಟೈಮ್ಸ್ ಐ ತಿಂಕ್ ಫೋರ್ ಟೈಮ್ಸ್. ಹಾಗಾಗಿ ಎಲ್ಲ ಬ್ಯಾಕ್ವರ್ಡ್ಸ್ ಏನಿದ್ದಾರೆ, ಯಾದವ ಸಮಾಜ ಇರ್ಬೋದು ಮತ್ತೆ ಕುರುಬ ಸಮುದಾಯ ಇರ್ಬೋದು, ಉಪ್ಪಾರ ಸಮುದಾಯ ಇರ್ಬೋದು, ನಾಯಕ ಸಮುದಾಯ ಇರ್ಬೋದು ಮತ್ತೆ ದಲಿತರು ಇರ್ಬೋದು, ಎಲ್ಲರೂ ಕೂಡ ನಮ್ಮ ತುಮಕೂರು ಪಾರ್ಲಿಮೆಂಟರಿ ಕ್ಷೇತ್ರದಲ್ಲಿ ಮುಂಚಿನಿಂದಲೂ ಕೂಡ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪರವಾಗಿ ಮತಗಳನ್ನು ಹಾಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಈ ಸರಿ ದೇವೇಗೌಡರು ಗೆಲ್ಲೋಕೆ ಯಾವುದೇ ಅನುಮಾನ ಇಲ್ಲ. ನಮ್ಮ ಸಮುದಾಯ ದೇವೇಗೌಡರ ಪರವಾಗಿದೆ. ಹಿಂದೆ ಈಗ ಹಾಲಿ ಸಂಸದರಾದಂಥ ಮುದ್ದರಮೇಗೌಡರು ಕೊನೆಯ ಬಾರಿನಲ್ಲಿ ಜಯಶಾಲಿಯಾಗಿದ್ದರು ಮತ್ತು ಕ್ರಿಯಾಶೀಲ ಸಂಸದರಾಗಿದ್ದರು ಮತ್ತು ಜನಗಳು ಕೈ ಸಿಗ್ತಾ ಇದ್ರು. ಇವಾಗ ಕಾಂಗ್ರೆಸ್ ಮತ್ತು ಜೆಡಿಎಸ್ ಒಟ್ಟಾಗಿ ಎಲೆಕ್ಷನ್ ಎದುರಿಸ್ತಾ ಇರೋದ್ರಿಂದ ಗೆಲುವಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ಈ ಜಾತ್ಯತೀತ ಶಕ್ತಿಯ ಎದುರಿಗೆ ಬಿಜೆಪಿ ಕೋಮುವಾದಿಗಳು ಯಾವುದೇ ಕಾರಣಕ್ಕೂ ಜಯಶಾಲಿ ಆಗೋದು ತುಂಬಾ ಕಷ್ಟಕರವಾದಂತಹ ವಾತಾವರಣ ಇದೆ. ಮನೆ ಬರೋರಿನಲ್ಲಿ ಟ್ರಯಾಂಗಲ್ ಫೈಟ್ ಇದ್ದಾಗಲೂ ಕೂಡ ಕಾಂಗ್ರೆಸ್ ಗೆದ್ದಿತ್ತು. ಇವಾಗ ಜೆಡಿಎಸ್ನ ಮಾಜಿ ಪ್ರಧಾನಿಗಳಾದ ದೇವೇಗೌಡರಿಗೆ ಜೆಡಿಎಸ್ನ ಒಂದು ಮತದಾರರು ಮತ್ತೆ ಕಾಂಗ್ರೆಸ್ ಮತದಾರರು ಎರಡೂ ಸೇರಿಕೊಂಡು ಅವ್ರಿಗೆ ಗೆಲ್ಲಲಿಕ್ಕೆ ಅನುಕೂಲವಾದಂತಹ ವಾತಾವರಣ ಇದೆ ಅಂತ ನಾನು ಹೇಳಕ್ಕೆ ಇಷ್ಟ. ಎಂಎಲ್ಸಿ ತಿಪ್ಪೇಸ್ವಾಮಿ, ಕೆಪಿಸಿಸಿ ಕಾರ್ಮಿಕ ಘಟಕದ ಅಧ್ಯಕ್ಷ ಇಮ್ತಿಯಾಸ್ ಅಹಮದ್ ಮತ್ತಿತರರು ಪಾಲ್ಗೊಂಡಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.